ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಕೃಷಿದಾರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಈ ದಿನ ಈ ವಿಡಿಯೋದಲ್ಲಿ ನಿಮಗೆ ನೂರ ಐವತ್ತರಿಂದ ಎರಡು ನೂರು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಮಾರಾಟಕ್ಕೆ ಇರುವ ಒಂದು ಟ್ರ್ಯಾಕ್ಟರ್ ಸೆಕೆಂಡ್ ಶೋರೂಮ್ನ ಮಾಹಿತಿನ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡಲಿದ್ದೇನೆ ಬನ್ನಿ ಹಾಗಾದರೆ ಈ ಶೋರೂಮ್ ಇರೋದಲ್ಲಿ ಇಲ್ಲಿ ಯಾವ್ಯಾವ ರೀತಿಯ ಟ್ರ್ಯಾಕ್ಟರ್ಗಳಿದ್ದಾವೆ ಯಾವ್ಯಾವ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದೆ ಎಷ್ಟು ಎಚ್ ಪಿಯಿಂದ ಎಷ್ಟು ಎಚ್ ಪಿವರೆಗಿನ ವರೆಗಿನ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ದಾವೆ ಅದೇ ರೀತಿ ಮಿನಿ ಟ್ರ್ಯಾಕ್ಟರ್ಸ್ ಎಷ್ಟಿದ್ದಾವೆ ಅದೇ ರೀತಿ ಮಿನಿಮಮ್ ಯಾವ ಪ್ರೈಸಿಂದ ಮ್ಯಾಕ್ಸಿಮಮ್ ಯಾವ ಪ್ರೈಸ್ವರೆಗಿಲ್ಲಿ ಟ್ರ್ಯಾಕ್ಟರ್ಗಳಿದ್ದಾವೆ ಇದೆಲ್ಲದರ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದರೆ ಡೀಟೇಲ್ ಆಗಿ ಸಂಪೂರ್ಣವಾಗಿ ನೋಡಿ ಅದೇ ರೀತಿ ಈ ಒಂದು ಟ್ರ್ಯಾಕ್ಟರ್ ಶೋರೂಮಲ್ಲಿ ದೀಪಾವಳಿ ಆಫರ್ ನಡೀತಾ ಇದೆ ದೀಪಾವಳಿ ಆಫರಲ್ಲಿ ಏನೋ ಏನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನೂ ನೋಡೋಣ ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿಯ ಎಕ್ಸ್ಟ್ರಾ ಡಿಸ್ಕೌಂಟ್ನ ಅವರು ಕೊಡ್ತಾ ಇದ್ದಾರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಅವ್ರು ಹೋದಾಗ ತೋರಿಸಿದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ಆದರೆ ಸಿಗುತ್ತೆ ವೀಕ್ಷಕರೇ ಬನ್ನಿ ಹಾಗಾದರೆ ತಡ ಮಾಡಿದೆ ಈಗ ನಾವು ವಿಡಿಯೋ ವಿಡಿಯೋದಕ್ಕೆ ಮುಂದಿನ ಒಂದು ಟ್ರ್ಯಾಕ್ಟರ್ಗಳನ್ನ ನೋಡಲಿಕ್ಕೆ ವೀಕ್ಷಕರೇ ನೀವು ಈಗಾಗಲೇ ಈ ವಿಡಿಯೋದಲ್ಲಿ ಗಮನಿಸ್ತಿರ್ಬೋದು ಇಲ್ಲಿ ಎಷ್ಟೆಲ್ಲ ಟ್ರಾಕ್ಟರ್ಗಳಿದ್ದಾವೆ ಅಂತ ನಾನು ಎಲ್ಲ ಟ್ರ್ಯಾಕ್ಟರ್ಗಳ ಡೀಟೇಲ್ಸ್ನ ಒಂದೇ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡಲಿಕ್ಕೆ ಆಗೋಲ್ಲ ಅದಕ್ಕಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತೇಳಿ ನಾಲ್ಕು ವೀಡಿಯೋ ಇದ್ದೇನೆ ಫಸ್ಟ್ ಪಾರ್ಟಲ್ಲಾದರೆ ಎಲ್ಲ ಗಾಡಿನ ಯಾವ ಗಾಡಿ ಇದಾವೆ ಅಂತ ಒಂದು ಸರಿ ತೋರಿಸಿ ನಿಮಗೆ ಒಂದು ಒಂದು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ ಅದೇ ರೀತಿ ಇದೇ ಇದೇ ವೀಡಿಯೋದಲ್ಲಿ ನನ್ನ ನಾನು ಕೊನೆಗೆ ಒಂದು ಐದು ಗಾಡಿಯ ಸಂಪೂರ್ಣವಾದ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ತದನಂತರ ಮುಂದಿನ ದಿನಗಳಲ್ಲಿ ಎರಡು ಸರಿ ನಾನು ಎಲ್ಲ ಟ್ರ್ಯಾಕ್ಟರ್ಗಳನ್ನ ಒಂದು ಒಂದೊಂದು ವಿಡಿಯೋದಲ್ಲಿ ಒಂದು ಹತ್ತು ಟ್ರ್ಯಾಕ್ಟರ್ಗಳು ತಗೊಂಡು ಆ ಟ್ರ್ಯಾಕ್ಟ್ರುಗಳ ಮಾಹಿತಿನ ಕೊಡ್ತಾ ಹೋಗ್ತೇನೆ ವೀಕ್ಷಕರೇ ಅದೇ ರೀತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಹತ್ತು ಟ್ರಾಕ್ಟರ್ಗಳನ್ನ ಒಂದು ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಹತ್ತ ಡಾಕ್ಟರ್ ನನ್ನನ್ನು ತಗೊಂಡು ಅದರ ಒಂದು ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಬನ್ನಿ ವೀಕ್ಷಕರ ಹಾಗಾದರೆ ಈಗ ಈ ಒಂದು ಶೋರೂಮ್ನಲ್ಲಿರುವ ಕೆಲವು ಟ್ರಾಕ್ಟರ್ಗಳನ್ನ ಸಂಕ್ಷಿಪ್ತವಾಗಿ ನೋಡೋಣ ವೀಕ್ಷಕರೇ ನೀವು ಈಗ ಈ ವೀಡಿಯೋದಲ್ಲಿ ನೋಡ್ತಿರ್ಬೋದು ಫೈವ್ ಏಟ್ ಫೈವ್ ಡಿ ಐ ಇದೆ ಫೋರ್ ಸೆವೆನ್ ಫೈವ್ ಎಕ್ಸ್ ಪಿ ಪ್ಲಸ್ ಇದೆ ಫೋರ್ ಸೆವೆನ್ ಫೈವ್ ಡಿ ಐ ಒಂದು ಕಾಣ್ತಾ ಇದೆ ಅದೇ ರೀತಿ ಫೋರ್ ಒನ್ ಫೈವ್ ಡಿ ಐ ಕಾಣ್ತಾ ಇದೆ ಫೈವ್ ನೈನ್ ಫೈವ್ ಗಾಡಿ ಇದೆ ನೀವು ಮುಂದೆ ಹೋಗ್ತಾ ನೋಡಿದ್ರೆ ಫೋರ್ ಸೆವೆನ್ ಫೈವ್ ಡಿ ಐ ಮತ್ತೆ ಬರ್ತಾ ಇದೆ ಫೋರ್ ಒನ್ ಫೈವ್ ಗಾಡಿಗಳಿದ್ದಾವೆ ನೋಡಿ ನೀವು ಇಲ್ಲಿ ಗಮನಿಸ್ಬೋದು ಮಹೀಂದ್ರ ಫೋರ್ ಒನ್ ಫೈವ್ ಫೋರ್ ಸೆವೆನ್ ಫೈವ್ ಫೋರ್ ಒನ್ ಫೈ ಫೈವ್ ಏಯ್ಟ್ ಫೈ ಎಲ್ಲ ತುಂಬ ಗಾಡಿಗಳಿದೆ ಇಲ್ಲಿರೋದಲ್ಲದೆ ಬೇರೆ ಗಾಡಿಗಳಿದೆ ನೋಡಿ ತುಂಬ ಜನ ಕೇಳ್ತಾರೆ ಫಾರ್ಮ್ ಟ್ರಕ್ ಕಾಣ್ತಾ ಇದೆ ನಲವತ್ತೈದು ಎಚ್ ಪಿದು ಸೊನಾ ತರ್ಟಿ ಫೈವ್ ಎಚ್ ಪಿದಿದೆ ಆರ್ ಎಕ್ಸ್ ತರ್ಟಿ ಫೈವ್ ಇದೆ ಅದೇ ರೀತಿ ಸೊನಾಲಿಕ್ಕಾ ಡಿ ಐ ಐ ಫಾರ್ಟಿ ಟೂ ಇದೆ ಮತ್ತೊಂದು ಫಾರ್ಟಿ ಟೂ ಕಾಣ್ತಾ ಇದೆ ಅದೇ ರೀತಿ ಇಲ್ಲಿ ತುಂಬ ಗಾಡಿಗಳಿದೆ ಅಂತ ನಾವು ನೋಡ್ಬೋದು ವೀಕ್ಷಕರೇ ಈಗಾಗಲೇ ನೋಡಿ ಅದೇ ರೀತಿ ಮತ್ತೊಂದು ಫಾರ್ಮ್ ಫಾರ್ಮ್ ಟ್ರ್ಯಾಕ್ ಇದೆ ಐಶರ್ ನೋಡ್ತಾ ಇರೋರಿಗೆ ಐಶ್ಯರ್ ತ್ರೀ ಏಟ್ ಜೀರೋ ಇದೆ ಅದೇ ರೀತಿ ಮೆಸ್ಸಿ ಫಾರ್ಗೆಸನ್ ನೈನ್ ತೌಸಂಡ್ ಇದೆ ಐವತ್ತು ಎಚ್ ಪಿ ಗಾಡಿ ಅದೇ ರೀತಿ ಮಹೇಂದ್ರ ಯುವರಾಜ್ ಇಪ್ಪತ್ತೈದು ಎಚ್ ಪಿ ಗಾಡಿಯ ಒಂದು ಗಾಡಿ ಆದರೂ ಒಂದಿದೆ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಮೆಸ್ಸಿ ಫರ್ಗೆಸೆನ್ ಸೆವೆನ್ ಟು ಫೈ ಜೀರೋ ಐವತ್ತು ಎಚ್ ಪಿ ಗಾಡಿ ಒಂದು ನಮಗೆ ನಾಲ್ಕೈದು ಕಾಣ್ತಾ ಇದೆ ಹಿಂದ್ಗಡೆ ಇಲ್ಲಿ ಎಲ್ಲ ಸೇರಿ ಅದೇ ರೀತಿ ಇಲ್ಲಿ ನೋಡಿ ವೀಕ್ಷಕರೇ ತುಂಬ ಜನ ಕೇಳ್ತಿರುವಂಥ ಗಾಡಿ ಟೂ ಫೋರ್ ಒನ್ ಗಾಡಿ ಒಂದು ನಮಗೆ ಮೂರು ನಾಲ್ಕು ಗಾಡಿ ಟೂ ಫೋರ್ ಒನ್ ಗಾಡಿ ಆದರೆ ನಮಗೆ ಇಲ್ಲಿ ಕಾಣ್ತಾ ಇದೆ ಪವರ್ ಸ್ಟೇರಿಂಗ್ ಇದೆ ನಾನ್ ಪವರ್ ಇದೆ ಗಾಡಿ ಕಂಡೀಷನು ತುಂಬ ಚೆನ್ನಾಗಿದೆ ಕಾಣ್ತಾ ಇದೆ ಚೆನ್ನಾಗಿದೆ ಅಂತ ಕಾಣ್ತಾ ಇದೆ ಅದೇ ರೀತಿ ಇಲ್ಲಿ ನೋಡಿ ಟೂ ಫೋರ್ ಫೈವ್ ಇದೆ ನಲ್ವತ್ತೈದು ಎಚ್ ಪಿ ನಲವತ್ತಾರು ಹೆಚ್ ಪಿ ರೇಂಜಲ್ಲಿ ಯಾರು ನೋಡ್ತಿದ್ರು ಅವರಿಗೆ ಅದೇ ರೀತಿ ಮೂವತ್ತೈದು ಪಿಚ್ ರೇಂಜಲ್ಲಿ ಹತ್ತು ಮೂವತ್ತೈದು ಗಾಡಿನೂ ನಿಮಗೆ ಕಾಣ್ತಾ ಇದೆ ಇಲ್ಲಿ ಮೆಸ್ಸಿ ಫರ್ಗೆಸನ್ ಗಾಡಿ ವೀಕ್ಷಕರೇ ಇದೇ ರೀತಿ ಇಲ್ಲಿ ತುಂಬ ಥರದ ಗಾಡಿಗಳಿದೆ ವೀಕ್ಷಕರೇ ಇನ್ನೂ ಮುಂದುವರೆದು ನಾವು ನೋಡೋದಾದರೆ ಇಲ್ಲಿ ಯಾವ ಟ್ರ್ಯಾಕ್ಟರ್ಗಳಿದೆ ಓಹೋ ನೋಡಿ ಇಲ್ಲಿ ತುಂಬ ಜನ ಕೇಳ್ತಿರುವಂಥ ಗಾಡಿ ಟಾಪ್ ಸೆಲೆಕ್ಟೆಡ್ ಗಾಡಿ ನ್ಯೂರ್ಲ್ಯಾಂಡ್ ತ್ರೀ ಜೀರೋ ತ್ರೀ ಸೆವೆನ್ ನ್ಯೂರ್ಲ್ಯಾಂಡ್ ತ್ರೀ ಟು ತ್ರೀ ಜೀರೋ ಒಂದು ಹೊಸ ಕಂಡೀಷನ್ ಇದೆ ನೋಡೋಕ್ಕೆ ಹೊಸ ಥರ ಕಾಣ್ತಿದೆ ಇದನ್ನು ನೋಡಿ ಮೆಸ್ಸಿ ಫರ್ಗೆಸನ್ ಫೋರ್ ವೀಲ್ ಡ್ರೈವ್ ಇದು ಫೋರ್ ವೀಲ್ ಡ್ರೈವ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆದರೆ ಇದೆ ಅದೇ ರೀತಿ ನಾವು ನೋಡ್ತಾ ಹೋಗೋದಾದರೆ ನೋಡಿ ಫೋರ್ ವೀಲ್ ಡ್ರೈವ್ ಇದೆ ಸೊನಾ ಲಿಕ್ಕ ಇದ್ದಾವೆ ಮತ್ತು ಇಲ್ಲೊಂದು ಮೆಸ್ಸಿ ಫರ್ಗೀಸನ್ ಹೊಡ್ಸ ಗಾಡಿ ಕಾಣ್ತಾ ಇದೆ ಟೂ ಫೋರ್ ಸಿಕ್ಸ್ ಅಂತೇಳಿ ಡೈನೋ ಟ್ರ್ಯಾಕ್ ಅದು ಮಹೀಂದ್ರ ಅರ್ಜುನ್ ಅರ್ಜುನ್ ಮಹೀಂದ್ರ ನೋಡಿ ಫೋರ್ ವೀಲ್ ಡ್ರೈವ್ ಅರ್ಜುನ್ ಮಹೀಂದ್ರ ಇದೆ ಸೊನಾ ಲಿಕ್ ತರ್ಟಿ ಫೈವ್ ಇದೆ ಮತ್ತು ಇನ್ನೊಂದು ನಿಮಗೆ ನ್ಯೂವರ್ಲ್ಯಾಂಡ್ ಗಾಡಿನೂ ಕಾಣ್ತಾ ಇದೆ ಅದೇ ರೀತಿ ನ್ಯೂಲ್ಯಾಂಡ್ ಫೋರ್ ವೀಲ್ ಡ್ರೈವ್ ಒಂದಿದೆ ನೋಡಿ ದೊಡ್ಡ ಗಾಡಿ ಫೋರ್ ಸೆವೆನ್ ಒನ್ ಜೀರೋ ಮತ್ತು ತ್ರೀ ಎ ಕಾಣ್ತಾ ಇದೆ ಸೊ ಇದೇ ರೀತಿ ತುಂಬ ಥರದ ಗಾಡಿಗಳಿದೆ ಈಗ ನಾವು ಈ ವಿಡಿಯೋದಲ್ಲಿ ಕೆಲವು ಗಾಡಿಗಳನ್ನ ಡೀಟೇಲ್ಸ್ ತ ನೋಡ ನೋಡ್ತಾ ನೋಡ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ತು ಎಲ್ಲ ಗಾಡಿ ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಒಂದು ಸೂಚನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿದೆ ಇದರಲ್ಲೇ ಡೀಟೇಲ್ಸ್ನ ತಿಳ್ಕೊಂಡು ಆದಮೇಲೆ ಕಾಲ್ ಮಾಡಿ ಫಸ್ಟ್ಗೆ ಕಾಲ್ ಮಾಡಿದ್ರೆ ತುಂಬ ಗಾಡಿಗಳಿರೋದರಿಂದ ಇದು ನೆನಪಿರೋ ಸಾಧ್ಯತೆ ಕಡಿಮೆ ಇರುತ್ತೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಡೀಟೇಲ್ಸ್ ತಿಳ್ಕೊಂಡು ಇದು ಬಿಟ್ಟು ನಿಮಗೆ ಬೇರೆ ಮಾಹಿತಿ ಏನಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಯಾಕೆಂದರೆ ಓನರು ತುಂಬ ಬ್ಯುಸಿ ಇರೋದರಿಂದ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ಕೆಲವು ಸರಿ ಸಾಧ್ಯವಾಗದೇ ಇರಬಹುದು ಅದಕ್ಕಾಗಿ ವಿಡಿಯೋನ ಫುಲ್ಲಾಗಿ ನೋಡಿ ಡೀಟೇಲ್ಸ್ ಇಲ್ಲೇ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಬನ್ನಿ ಇವತ್ತು ನಾನು ಆಯ್ಕೆ ಮಾಡಿರುವಂತಹ ಫಸ್ಟ್ ಐದು ಗಾಡಿ ಯಾವುದಂತ ನೋಡೋಣ ಮೊದಲನೇ ಗಾಡಿ ಬಂದುಬಿಟ್ಟು ನ್ಯೂಲ್ಯಾಂಡ್ ತ್ರೀ ಜೀರೋ ತ್ರೀ ಸೆವೆನ್ ನೋಡ್ತಾ ಇರ್ಬೋದು ನೋಡಲಿಕ್ಕೆ ಹೊಸ ಗಾಡಿ ಥರ ಇದೆ ಒಳ್ಳೆ ಕಂಡೀಷನ್ ಗಾಡಿ ಇದೆ ಟೈರ್ ಕಂಡೀಷನ್ನು ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿದೆ ಹೊಸ ಗಾಡಿ ಇದೆ ಈ ಗಾಡಿಯ ಒಂದು ಡೀಟೇಲ್ಸ್ನ ನಾವು ನೋಡೋದಾದರೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಬರೀ ಎರಡು ನೂರ ಐವತ್ತು ತಾಸು ರನ್ನಾಗಿದೆ ಎರಡು ಸಾವಿರದ ಹದಿನೆಂಟು ಎರಡುನೂರ ಐವತ್ತು ತಾಸು ರನ್ನಾಗಿದೆ ಮ್ಯಾನ್ಯಲ್ ಸ್ಟೇರಿಂಗು ತರ್ಟಿ ನೈನ್ ಎಚ್ ಪಿ ಒಂದು ಟ್ರ್ಯಾಕ್ಟ್ರಿ ಪ್ರೈಸ್ ಬಂದುಬಿಟ್ಟು ಬರೀ ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೇಟ್ ಇದೆ ಪ್ರೈಸಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಕ್ಸ್ಟ್ರಾ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟು ಸಿಗುತ್ತೆ ಟೈರ್ ಕಂಡೀಷನ್ ನೋಡ್ಬೋದು ಗಾಡಿ ನೋಡ್ಬೋದು ಹೊಸ ಗಾಡಿ ಥರ ಇದೆ ಶೋರೂಮ್ ಗಾಡಿ ಥರ ಇದೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಫಸ್ಟ್ ಓನರ್ ಗಾಡಿ ಆಗಿರುತ್ತೆ ಎರಡು ಸಾವಿರದ ಹದಿನೆಂಟು ತಾಸು ಮ್ಯಾನ್ಯಲ್ ಸ್ಟೇರಿಂಗು ಫಸ್ಟ್ ಓನರ್ ಗಾಡಿ ಗಾಡಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ ವೀಕ್ಷಕರೇ ಮತ್ತೆ ಈಗ ಮುಂದಿನ ಒಂದು ಟ್ರಾಕ್ಟರ್ನ ಒಂದು ಮಾಹಿತಿಗೆ ನೋಡೋದಾದರೆ ವೀಕ್ಷಕರೇ ಎರಡನೇ ಗಾಡಿ ಬಂದುಬಿಟ್ಟು ಮೆಸ್ಸಿ ಫರ್ಗೆಸನ್ ಟು ಫೋರ್ ಫೈವ್ ನಲವತ್ತು ಆರು ಎಚ್ ಪಿಯ ಗಾಡಿ ಟೂ ಫೋರ್ ಫೈಯಲ್ಲಿ ಇದು ಹೊಸ ಮಾಡಲು ನಲವತ್ತಾರು ಎಚ್ ಯ ಗಾಡಿ ಪವರ್ ಸ್ಟಿಯರಿಂಗ್ ಇದೆ ಬರೀ ಒಂಬೈನೂರ ಐವತ್ತು ತಾಸು ಓಡಿದೆ ಗಾಡಿ ಒಳ್ಳೆ ಕಂಡೀಷನ್ ಇದೆ ಟೈರ್ನೂ ನೋಡ್ಬೋದು ನೀವು ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಡಿಯಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅದೇ ರೀತಿ ಫಸ್ಟ್ ಓನರಲ್ಲಿದೆ ನಲವತ್ತಾರು ಎಚ್ ಪಿ ಗಾಡಿ ರೇಟ್ ಬಂದುಬಿಟ್ಟು ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಫಸ್ಟ್ ಪ್ರೈಸು ರೇಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಹತ್ತು ಸಾವಿರ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇನ್ನು ಮುಂದಿನ ಒಂದು ಟ್ರ್ಯಾಕ್ಟರ್ನ ಮಾಹಿತಿನ ನೋಡೋಣ ವೀಕ್ಷಕರೇ ತುಂಬ ಜನ ಕೇಳ್ತಿರುವಂಥ ಗಾಡಿ ಯಾರು ಒಂದು ಮೂವತ್ತೈದು ಎಚ್ ಪಿ ರೇಂಜಲ್ಲಿ ಮೂವತ್ತೈದು ಎಚ್ ಪಿ ನಲವತ್ತು ಎಚ್ ಪಿ ರೇಂಜಲ್ಲಿ ಗಾಡಿ ನೋಡ್ತಿದ್ರು ಅವರಿಗೆ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂದರೆ ಹತ್ತು ಮೂವತ್ತೈದು ಗಾಡಿ ಇದರ ಒಂದು ಡೀಟೇಲ್ಸ್ ನಾವು ನೋಡೋದಾದರೆ ಮೆಸ್ಸಿ ಫರ್ಗೇಸನ್ ಟೆನ್ ತರ್ಟಿ ಫೈವ್ ಡಿ ಐ ಮ್ಯಾನುವಲ್ ಸ್ಟೇರಿಂಗ್ ಒಂದು ಸಾವಿರದ ಒನ್ನೂರು ತಾಸು ಓಡಿದೆ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಫಸ್ಟ್ ಓನರು ನಲವತ್ತು ಎಚ್ ಪಿ ಗಾಡಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ತಾ ಇದ್ದೀವಿ ರೇಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಈ ಗಾಡಿ ಆದರೆ ಮೇಂಟೆನೆನ್ಸ್ ಲೋ ಇರುತ್ತೆ ಪ್ಲಸ್ ನಿಮಗೆ ಮೈಲೇಜ್ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಯಾರು ಒಂದು ಮೇಂಟೆನೆನ್ಸ್ ಕಡಿಮೆ ಇರೋ ಗಾಡಿ ನೋಡ್ತಾ ಇದ್ರು ಅವರು ಈ ಗಾಡಿನ ನೋಡ್ಬೋದು ಬನ್ನಿ ವೀಕ್ಷಕರೇ ಮುಂದಿನ ಒಂದು ಗಾಡಿನ ನೋಡೋಣ ವೀಕ್ಷಕರೇ ಇನ್ನು ಈ ವಿಡಿಯೋದ ಒಂದು ಕೊನೆಯ ಟ್ರಾಕ್ಟ್ರ್ನ ಮಾಹಿತಿನ ನಾವು ನೋಡೋಣ ಕೊನೆಯ ಟ್ರಾಕ್ಟ್ರ ಒಂದು ಮಾಹಿತಿನ ನೋಡೋದಾದರೆ ಮೆಸ್ಸಿ ಫರ್ಗೆಸನ್ ಟು ಫೋರ್ ಸಿಕ್ಸ್ ಇದು ಹೊಸದಾಗಿ ಬಂದಿರೋ ಗಾಡಿ ಮೆಸಿ ಫರ್ಗೀಸನ್ ಟು ಫೋರ್ ಸಿಕ್ಸ್ ಬಂದುಬಿಟ್ಟು ಇದು ಡೈನೊ ಟ್ರ್ಯಾಕ್ ಟು ಫೋರ್ ಸಿಕ್ಸ್ ಡೈನೋ ಟ್ರ್ಯಾಕ್ ಮಾಡಲು ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಹೊಸ ಗಾಡಿ ಸಿಂಗಲ್ ಓನರ್ ಗಾಡಿ ಎಂಟು ಎಂಟುನೂರ ಐವತ್ತು ಅವರ್ಸ್ ಮಾತ್ರ ರನ್ ಆಗಿದೆ ಪವರ್ ಸ್ಟಿಯರಿಂಗ್ ಇದೆ ಅದೇ ರೀತಿ ಟೈರ್ ಕಂಡೀಷನ್ ನೋಡ್ಬೋದು ಇಂಜನ್ ಕಂಡೀಷನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಟೈರ್ ಕಂಡೀಷನು ಚೆನ್ನಾಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ವೀಕ್ಷಕರೇ ಅದೇ ರೀತಿ ಈ ಟ್ರ್ಯಾಕ್ಟ್ರನ್ನ ಒಂದು ರೇಟ್ ನೋಡೋದಾದರೆ ಆರು ಲಕ್ಷ ಫಸ್ಟ್ ಪ್ರೈಸ್ ಹೇಳ್ತಿದ್ದಾರೆ ರೇಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರೇ ವೀಕ್ಷಕರೇ ಬನ್ನಿ ಈಗ ಕಮೆಂಟ್ ಮಾಡಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಯಾವ ಹತ್ತು ಟ್ರ್ಯಾಕ್ಟ್ರನ್ನ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಬೇಕೆಂದು ನನಗೆ ಈಗ ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕಾಗಿ ಈಗಲೇ ನೀವು ಕಮೆಂಟ್ ಮಾಡಿ ಸೊ ಹಾಗಾಗಿ ನನಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಷ್ಟವಾಗುವಂತಹ ಹತ್ತು ಡಾಕ್ಟ್ರ್ನ ಡೀಟೇಲ್ಸ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಈ ವಿಡಿಯೋದಿಂದ ಹೆಲ್ಪ್ ಆಗಲಿ ಸೊ ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಈ ಒಂದು ಟ್ರಾಕ್ಟರ್ ಶೋರೂಮ್ನ ಅಡ್ರೆಸ್ಸು ಓನರ್ ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ ಬಂದುಬಿಟ್ಟು ಹೊಸಕೋಟೆಯಲ್ಲಿರೋದಿದು ಬೆಂಗಳೂರಿನ ಹೊಸಕೋಟೆಯಲ್ಲಿರೋದು ಫೋನ್ ನಂಬರ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ ನಂತರ ಅವರಿಗೆ ಕಾಲ್ ಮಾಡಿ ಧನ್ಯವಾದಗಳು